ಹಾಸನ ಜಿಲ್ಲೆಯಲ್ಲಿ ನಾಲ್ಕು ಸ್ಥಾನದ ಮೇಲೆ ಕಮಲಾ ಕಣ್ಣು ಪ್ರೀತಂ ಹೆಗಲಿಗೆ ನಾಲ್ಕು ಸೀಟ್ ಗೆಲ್ಲಿಸುವ ಜವಾಬ್ದಾರಿ ಜಿಲ್ಲೆಯಲ್ಲಿ ಪಕ್ಷ ಗೆಲ್ಲಿಸಲು ಅಕಾಡಿಕ್ರಿತಾರ ಪ್ರೀತಂ ಗೌಡ ಬಿಜೆಪಿ ಹಳೆ ಮೈಸೂರು ಅಂದ್ರೆ ಅದಕ್ಕೆ ನಾಲ್ಕಾಣಿ ಬೆಲೆ ಇಲ್ಲ ಏನೂ ಆಗಲ್ಲ ಅನ್ನೋ ಸನ್ನಿವೇಶ ಕಳೆದ ಬಾರಿ ಹಾಸನ ಜಿಲ್ಲೆಯ ಏಳು ವಿಧಾನಸಭಾ ಕ್ಷೇತ್ರಗಳಲ್ಲಿ ಅದರಲ್ಲೂ ಹಾಸನ ಕ್ಷೇತ್ರದಲ್ಲಿ ಪ್ರೀತಂ ಗೌಡ ಗೆಲ್ಲೋದ್ರ ಮೂಲಕ ಬಿಜೆಪಿ ಬಾವುಟ ಆರಿಸಿದ್ರು ಈ ಹಿಂದೆ ಕೂಡ ಅಲ್ಲಿ ಬಿಜೆಪಿ ಗೆಲುವನ್ನು ಸಾಧಿಸಿದ್ರು ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಹಾಗಾಗಿ ಹಾಸನ ಜಿಲ್ಲೆಯಲ್ಲಿ ಬಿಜೆಪಿ ಗೆಲುವು ಹೊಸದೇನಲ್ಲ ಆದರೆ ಲಾಂಗ್ ಗ್ಯಾಪ್ ನಂತರ ಪ್ರೀತಂ ಗೌಡ ಹೊಸ ಗೆಲುವನ್ನು ಕೊಡೋದ್ರ ಮೂಲಕ ಬಿಜೆಪಿಗೆ ಹೊಸ ಅಲೆಯನ್ನು ಹುಟ್ಟಾಕಿದ್ರು ಇದೀಗ ಪ್ರೀತಂ ಗೌಡರ ಹೆಗಲಿಗೆ 2,500-3,000 ಓಟಲ್ಸ್ ಹೋದಂಥ ಸಕಲೇಶ್ವರ ಕ್ಷೇತ್ರ 10,000 ಓಟನ್ನು ಪಡ್ಕೊಂಡಿರೆ ಜೆ ಡಿ ಎಸ್ ಇಂದ ಗೆಲ್ಲಬಹುದಾದಂಥ ಬೇಲೂರು ಕ್ಷೇತ್ರ ಭಾರಿ ತುರಿಸಿನ ಸ್ಪರ್ಧೆ ಕೊಡ್ತಾ ಇರ್ತಕ್ಕಂಥ ಅರಸೀಕೆರೆ ಕ್ಷೇತ್ರ ಹಾಸನ ಜೊತೆಗೆ ಈ ನಾಲ್ಕು ಕ್ಷೇತ್ರಗಳನ್ನು ಗೆಲ್ಲಿಸಿಕೊಳ್ಳು ಕೊಟ್ಕೊಂಡು ಬರಬೇಕು ಅಂತ ಹೈಕಮಾಂಡ್ ಇದೀಗ ಟಾಸ್ಕ್ ಕೊಟ್ಟಿದೆ ಅಂತ ಗೊತ್ತಾಗ್ತದೆ ಪ್ರೀತಂ ಗೌಡ ರೇವಣ್ಣ ಅವ್ರನ್ನ ಆರ್ಭಟ ಮಾಡ್ತಿರ್ತಾರೆ ರೇವಣ್ಣ ಅವ್ರ ವಿರುದ್ಧ ರೇವಣ್ಣ ಅವ್ರ ಕುಟುಂಬದ ವಿರುದ್ಧ ಆರ್ಭಟ ಮಾಡ್ತಿರ್ತಾರೆ ಈಗ ಶಕ್ತಿಶಾಲಿ ಈಗ ಪ್ರೀತಂ ಗೌಡ ಗೆಲ್ಲೋಕೆ ಮುಂಚೆ ಹೇಗಿದ್ರು ಈಗ ಹೇಗಿದ್ದಾರೆ ಅಂತ ಇಡೀ ಹಾಸನ ಜನಕ್ಕೆ ಗೊತ್ತು ಪ್ರೀತಂ ಗೌಡ ಎಲ್ಲ ರೀತಿಯಲ್ಲೂ ಪ್ರಬಲರಾಗಿದ್ದಾರೆ ಜನಬಲದಲ್ಲೂ ನಾನು ಸ್ಟ್ರಾಂಗು ಹಣಬಲದಲ್ಲೂ ಸ್ಟ್ರಾಂಗ್ ಅನ್ನೋದನ್ನು ಇದೀಗ ಪ್ರೀತಂ ಗೌಡ ಒಪ್ಕೋತಾ ಇದ್ದಾರೆ ಅದನ್ನು ಜನ ಕೂಡ ಮಾತಾಡ್ತಾರೆ ಹೀಗಾಗಿ ಬಲಿಷ್ಠವಾದಂಥ ಪ್ರೀತಂ ಗೌಡರು ಹಾಸನದ ಉಳಿದ ಮೂರು ಕ್ಷೇತ್ರಗಳಲ್ಲಿ ಹಾಸನ ಸೇರಿದಂತೆ ಸಕಲೇಶ್ಪುರ ಬೇಲೂರು ಮತ್ತು ಅರಸೀಕೆರೆಯಲ್ಲಿ ಹಾಸನದ ಜೊತೆಗೆ ಗೆಲ್ಸ್ಕೋಬೇಕು ಅಂತ ಹೈಕಮಾಂಡ್ ಅವರಿಗೆ ಜವಾಬ್ದಾರಿಯನ್ನು ಕೊಟ್ಟಿದೆಯಂತೆ ಗೆಲ್ಸ್ಕೊಂಡು ಬಂದರೆ ನೀವು ಮಿನಿಸ್ಟರ್ ಆಗುವಂಥ ಕೆಪಾಸಿಟಿ ಇದೆ ನಾಲ್ಕು ಹಾಸನದಲ್ಲಿ ಗೆದ್ದರೆ ಬಿಜೆಪಿ ಸರ್ಕಾರ ಬರುತ್ತೆ ಖಂಡಿತ ಸೊ ಹಾಗಾಗಿ ಆ ದಿಸಲ್ಲಿ ಕೆಲಸ ಮಾಡಿ ಅಂತ ಹೈಕಮಾಂಡ್ ಟಾಸ್ಕ್ ಅನ್ನು ಕೊಟ್ಟಿದೆಯಂತೆ ಸೊ ಇದರ ಬೆನ್ನಲ್ಲೇ ಈ ಹಿಂದೆ ಒಂದು ತಿಂಗಳ ಹಿಂದೆ ಏನು ಅರಸೀಕೆರೆ ಪ್ರತಿಭಟನೆಯಲ್ಲಿ ಪ್ರೀತಂ ಗೌಡ ಭಾಗಿಯಾಗಿರು ಎನ್ ಆರ್ ಸಂತೋಷ್ ಪರವಾಗಿ ಶಿವಲಿಂಗೇಗೌಡ ವಿರುದ್ಧವಾಗಿ ಆದರೆ ಇನ್ನೂ ಕೂಡ ಬೇಲೂರಲ್ಲಿ ಸುರೇಶ್ ಅವರ ವಿರುದ್ಧ ಒಂದು ಸ್ವಲ್ಪ ಮುಖಮನಸ್ಸು ಇದ್ದಂಗೆ ಕಾಣ್ತಿದೆ ಸಕಲೇಶ್ಪುರದಲ್ಲಿ ನರವೇ ಸೋಮಶೇಖರ್ ಬೆಂಬಲ ಕೊಡೋದ್ರ ಬದಲು ಇನ್ನು ಮತ್ತೊಂದು ಕ್ಯಾಂಡಿಡೇಟ್ನ ಸಪೋರ್ಟ್ ಮಾಡ್ತಾರೆ ಅನ್ನೋ ಆರೋಪ ಕೂಡ ಇದೆ ಸೊ ಇದೆಲ್ಲವನ್ನೂ ಕೂಡ ನಿಭಾಯಿಸ್ಕೊಂಡು ಹೇಗೆ ಹೋಗ್ತಾರೆ ಪ್ರೀತಂ ಗೌಡ ಅಂತ ಕಾದು ನೋಡಬೇಕು ಕೆಲವರು ಹೇಳ್ತಾರೆ ಪ್ರೀತಂ ಗೌಡನೇ ಗೆಲ್ಲಲ್ಲ ಇನ್ನು ಉಳಿದು ನಾಲ್ಕಲ್ಲಿ ಗೆಲ್ಲಿಸ್ತಾರೆ ಅಂತ ಕೆಲವರು ಮಾತಾಡ್ತಾರೆ ಅದೇನೇ ಇದ್ರು ಅವರವ್ರ ಶಕ್ತಿ ಅವ್ರವ್ರಿಗೆ ಗೊತ್ತು ನಿಮ್ಮ ಪ್ರಕಾರ ವೀಕ್ಷಕರೇ ಪ್ರೀತಂ ಗೌಡ ಅವರಿಗೆ ಈ ಕೊಟ್ಟಿರ್ತಕ್ಕಂಥ ಹೈಕಮಾಂಡ್ ಟಾಸ್ಕ್ ಏನಿದೆ ಚರ್ಚೆ ನಡೀತಾ ಇದೆ ಪ್ರೀತಂ ಗೌಡರು ಹಾಸನ ಗೆಲ್ಲೋದ್ರ ಜೊತೆಗೆ ಉಳಿದ ಮೂರು ಕ್ಷೇತ್ರ ಒಟ್ಟು ನಾಲ್ಕು ಕ್ಷೇತ್ರ ಗೆಲ್ಲಿಸುವಂಥ ಟಾಸ್ಕಲ್ಲಿ ಪ್ರೀತಂ ಗೌಡರು ಸಕ್ಸಸ್ ಆಗ್ತಾರಾ ಇಲ್ಲ ಕೇವಲ ಹಾಸನಕ್ಕೆ ಮಾತ್ರ ಪ್ರೀತಂ ಗೌಡ ಸೀಮಿತ ಹಾಸನ ಕ್ಷೇತ್ರಕ್ಕೆ ಉಳಿದ ಕಡೆ ಆ ಗೊಂದಲಗಳನ್ನ ಸರಿ ಮಾಡಿ ಪಕ್ಷಕ್ಕೆ ದಡ ಸೇರಿಸುವಂಥ ಕೆಪಾಸಿಟಿ ಇಲ್ವಾ ಪ್ರೀತಂ ಗೌಡ ಕೇವಲ ಶಾಸಕ ಸ್ಥಾನದ ಲೆವೆಲ್ ಅಷ್ಟೇನಾ ಇಲ್ಲ ನಾಲ್ಕನ್ನ ಗೆಲ್ಲಿಸಿ ಅದನ್ನು ಮೀರಿದಂಥ ಶಕ್ತಿ ಅವರಲ್ಲಿ ಇದೆಯಾ ಪ್ರದರ್ಶನ ಮಾಡ್ತಾರಾ ಏನು ಹೇಳ್ತೀರಿ ಕಾಮೆಂಟ್ ಮಾಡಿ ಮುಂದಿನ ಸರ್ಕಾರ ಯಾವ್ದು ಬರುತ್ತೆ ರಾಜ್ಯದಲ್ಲಿ ಯಾರು ಮುಖ್ಯಮಂತ್ರಿ ಆಗ್ತಾರೆ ಹಾಗೆ ನಿಮ್ಮ ಕ್ಷೇತ್ರ ಯಾವುದು ನಿಮ್ಮ ಕ್ಷೇತ್ರದಲ್ಲಿ ಯಾರು ಎಂ ಎಲ್ ಎ ಆಗ್ತಾರೆ ಕಾಮೆಂಟ್ ಮಾಡಿ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ ಯಾರ್ಯಾರು ಈ ವಿಡಿಯೋನ ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀನಿ ನಮ್ಮ ವಿಡಿಯೋ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಯಾರು ಫೇಸ್ಬುಕ್ಕಲ್ಲಿ ನೋಡ್ತೀನಿ ನಮ್ಮ ಪೇಜನ್ನು ಫಾಲೋ ಮಾಡಿ ಡೈಲಿ ಎಂಟಲ್ಲಿ ಕೂಡ ಕರ್ನಾಟಕ ಟಿವಿ ಸರ್ಚ್ ಮಾಡಿ ಸಿಗುತ್ತೆ ಧನ್ಯವಾದ